ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಾವು ನೀವು ನಮ್ಮ ಮನೆಗಳ ಮೇಲೆ ಅಂಗಡಿಗಳ ಮೇಲೆ ಧ್ವಜವನ್ನು ಹಾರಿಸಿ ಸಂಭ್ರಮ ಪಟ್ಟಿದ್ದೇವೆ ನಮ್ಮ ಕಾರು ನಮ್ಮ ಆಟೋ ರಿಕ್ಷಾಗಳು ಚಕ್ಕಡಿಗಳು ಎಲ್ಲೆಂದರಲ್ಲಿ ನಮ್ಮ ರಾಷ್ಟ್ರ ಧ್ವಜ ರಾರಾಜಿಸ್ತಾ ಇತ್ತು ಎಂಥ ಸಂಭ್ರಮ ಎಂಥ ಅಭಿಮಾನ ಎಂಥ ದೇಶಾಭಿಮಾನ ಇಂಥದ್ದೊಂದು ಅವಕಾಶ ಇಷ್ಟು ವರ್ಷ ನಮ್ಮ ದೇಶದಲ್ಲಿ ಇರಲಿಲ್ಲ ಧ್ವಜ ಸಂಹಿತೆ ಅನ್ನುವಂಥ ಒಂದು ಕಾರಣವನ್ನು ಒಡ್ಡಿ ನಮಗೆ ಈ ಒಂದು ಸಂಭ್ರಮದಿಂದ ನಿರ್ಬಂಧಗೊಳಿಸಲಾಗಿತ್ತು ಉದ್ದೇಶ ರಾಷ್ಟ್ರ ಗೌರವ ಧ್ವಜ ಗೌರವ ಇದ್ದಿರಬಹುದು ಆದರೆ ಆರ್ಟಿಕಲ್ ಹತ್ತೊಂಬತ್ತು ಬಾರ್ ಒಂದು ನಮ್ಮ ಹಕ್ಕುಗಳೇನಿದೆ ಅದಕ್ಕೆ ಚ್ಯುತಿಯಾಗಿದೆ ಅಂತ ಯಾರಿಗೂ ಅನಿಸ್ಲೇ ಇಲ್ಲ ಒಂದು ಘಟನೆಯನ್ನು ಹೇಳ್ತೇನೆ ನಿಮಗೆ ಕೇವಲ ಮತ್ತು ಕೇವಲ ತನ್ನ ಕಾರ್ಖಾನೆಯ ಮೇಲೆ ಧ್ವಜವನ್ನು ಹಾರಿಸಿದಂಥ ಕಾರಣಕ್ಕೆ ಈ ದೇಶದ ಒಬ್ಬ ಹೆಸರಾಂತ ಉದ್ದಿಮೆಯ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಲಾಗಿತ್ತು ಅವರ ಹೆಸರು ನವೀನ್ ಜಿಂದಾಲ್ ಜಿಂದಾಲ್ ಸ್ಟ್ರಿಪ್ಸ್ ಕಂಪನಿಯ ಸಹ ಮ್ಯಾನೇಜಿಂಗ್ ಡೈರೆಕ್ಟರ್ ವ್ಯವಸ್ಥಾಪಕ ನಿರ್ದೇಶಕರು ಅವರು ಮಧ್ಯಪ್ರದೇಶದ ರಾಯ್ಗಢದಲ್ಲಿ ತಮ್ಮ ಫ್ಯಾಕ್ಟ್ರಿಯ ಮೇಲೆ ಒಂದು ಧ್ವಜವನ್ನು ಹಾರಿಸಿರ್ತಾರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಇವರು ಎಂ ಬಿ ಎ ಪದವೀಧರರು ಅಮೆರಿಕದಲ್ಲಿ ಎಂ ಬಿ ಎ ಮಾಡಿ ಬಂದವರು ಅವರಿಗೆ ದೇಶದ ಬಗ್ಗೆ ಇನ್ನಿಲ್ಲದಂಥ ಅಭಿಮಾನ ಅಮೆರಿಕದಲ್ಲಿ ನೋಡ್ತಾರೆ ಅಲ್ಲಿಯ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಅಲ್ಲಿಯ ಎಲ್ಲ ಕಚೇರಿಗಳ ಮೇಲೆ ಅಷ್ಟೇ ಅಲ್ಲ ಅಂಗಡಿಗಳ ಮೇಲೆ ಕಾರುಗಳ ಮೇಲೆ ಎಲ್ಲೆಂದರಲ್ಲಿ ಧ್ವಜ ರಾರಾಜಿಸ್ತಾ ಇರುತ್ತೆ ಜನ ಸಂಭ್ರಮಿಸ್ತಾ ಇರ್ತಾರೆ ನಮ್ಮ ದೇಶದಲ್ಲಿ ಇದು ಯಾಕೆ ಸಾಧ್ಯ ಆಗ್ತಾ ಇಲ್ಲ ನಾವು ನಮ್ಮ ಕಾರ್ಖಾನೆಯ ಮೇಲೆ ನಾವು ಒಂದು ಧ್ವಜವನ್ನು ಹಾರಿಸಬಹುದಲ್ಲ ಅಂತ ರಾಷ್ಟ್ರ ಗೌರವದಿಂದ ದೇಶಾಭಿಮಾನದಿಂದ ಅತ್ಯಂತ ಗೌರವಯುತವಾಗಿ ಧ್ವಜವನ್ನು ಹಾರಿಸ್ತಾರೆ ಇದನ್ನು ಮಧ್ಯಪ್ರದೇಶದ ಬಿಲಾಸ್ಪುರದ ಕಮಿಷನರ್ ನೋಡಿಬಿಡ್ತಾರೆ ನೋಡಿ ಅಲ್ಲಿ ಅಧಿಕಾರಿಗಳಿಗೆ ಕೇಳ್ತಾರೆ ಏನು ನಿಮ್ಮ ರಾಯಗಢದಲ್ಲಿ ಈ ರೀತಿ ಧ್ವಜ ಹಾರಿಸಿದಾರಲ್ಲ ಫ್ಯಾಕ್ಟ್ರಿ ಮೇಲೆ ಹೀಗೆ ಹಾರಿಸೋ ಹಾಗಿಲ್ಲ ಅನುಚ್ಛೇದ ಎರಡು ನೂರ ಇಪ್ಪತ್ತ್ ಇಪ್ಪತ್ತಾರರ ಪ್ರಕಾರ ಈ ರೀತಿ ಪ್ರಾವಿಷನ್ನೇ ಇಲ್ಲ ಯಾರು ಬೇಕಾದ್ರು ಧ್ವಜ ಹಾರಿಸೋ ಹಾಗಿಲ್ಲ ಸರ್ಕಾರಿ ಕಚೇರಿಗಳ ಮೇಲೆ ಹಾರಿಸಬೇಕು ಶಾಲೆಗಳ ಮೇಲೆ ಶಾಲೆಗಳಲ್ಲಿ ಹಾರಿಸಬೇಕು ಹಾಗೂ ನಿರ್ಬಂಧಿತ ಕೆಲವೊಂದು ನಿಗದಿತ ಜಾಗಗಳನ್ನ ಬಿಟ್ಟರೆ ಕಂಡು ಕಂಡಲ್ಲಿ ಹಾರಿಸುವಾಗಿಲ್ಲ ಅದಕ್ಕೆ ನಿರ್ಬಂಧ ಇದೆ ಯಾವುದೋ ಒಂದು ಖಾಸಗಿ ಫ್ಯಾಕ್ಟ್ರಿ ಮೇಲೆ ಈ ರೀತಿ ಹೇಗೆ ಧ್ವಜ ಹಾರಿಸಲಾಗಿದೆ ಹೇಗೆ ನೀವು ಅವಕಾಶ ಮಾಡಿಕೊಟ್ರಿ ಅಂತ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೋತಾರೆ ಆವಾಗ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಲಾಗುತ್ತೆ ನವೀನ್ ಜಿಂದಾಲ್ ಮೇಲೆ ನವೀನ್ ಜಿಂದಾಲ್ಗೆ ಕೋಪ ಬರುತ್ತೆ ಅವ್ರು ಹೇಳ್ತಾರೆ ಅಲ್ಲ ಸ್ವಾಮಿ ನಾನು ನನ್ನ ರಾಷ್ಟ್ರಧ್ವಜವನ್ನು ನನ್ನ ಸಂಕೀರ್ಣದಲ್ಲಿ ಹಾರಿಸಿದ್ದೇನೆ ಇದು ನಾನು ತೋರಿಸುವಂಥ ಗೌರವ ನನ್ನ ದೇಶಕ್ಕೆ ಇದಕ್ಕೆ ಹೇಗೆ ನೀವು ನಿರ್ಬಂಧವನ್ನು ಹಾಕ್ತೀರಿ ಅಂತ ಕೇಳ್ತಾರೆ ಅವಾಗ ಹೇಳ್ತಾರೆ ಇಲ್ಲ ಧ್ವಜ ಸಂಹಿತೆ ಅಂತ ಇದೆ ಅದರ ಪ್ರಕಾರ ಕಟ್ಟುಪಾಡುಗಳಿದ್ದಾವೆ ಹೀಗೆ ಆಗಿಲ್ಲ ಆವಾಗ ಡೆಲ್ಲಿ ಹೈಕೋರ್ಟ್ಗೆ ಕೇಸನ್ನು ಹಾಕ್ತಾರೆ ಇವರು ನವೀನ್ ಜಿಂದಾಲ್ ಅವರು ಇಪ್ಪತ್ತೆರಡು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಮೊಕದ್ದಮೆ ದಾಖಲಾಗತ್ತೆ ವಕಾಲತ್ತನ್ನು ಹಾಕ್ತಾರೆ ಶಾಂತಿ ಭೂಷಣ್ ಇವರು ಪರವಾಗಿ ವಾದವನ್ನು ಮಂಡಿಸ್ತಾರೆ ಡಿ ಪಿ ವಾಧ್ವಾ ಜಡ್ಜು ಜಸ್ಟಿಸ್ ಡಿ ಪಿ ವಾಧ್ವಾ ಶಾಂತಿಭೂಷಣ್ ಅವರು ವಾದವನ್ನು ಮಾಡ್ತಾರೆ ಯಾವ ಅಮೇರಿಕಾದಲ್ಲಿ ಹತ್ತೊಂಬತ್ತರ ಎಂಬತ್ತೊಂಬತ್ತರಲ್ಲಿ ಟೆಕ್ಸಾಸ್ನಲ್ಲಿರುವಂಥ ನ್ಯಾಯಾಲಯ ಮಾನವ ಹಕ್ಕಿಗೆ ಯಾವುದೇ ಚ್ಯುತಿ ಬರಬಾರ್ದು ಅವನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಚ್ಯುತಿ ಬರಬಾರ್ದು ಸ್ವತಃ ತನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸಲಿಕ್ಕೆ ಆತ ಧ್ವಜವನ್ನು ಸುಡಬಹುದು ಅಂತ ಟೆಕ್ಸಾಸ್ನಲ್ಲಿರುವಂಥ ನ್ಯಾಯಾಲಯ ಈಗಾಗಲೇ ತೀರ್ಪನ್ನು ನೀಡಿದೆ ನಾವು ಅದನ್ನೇನು ಕೇಳ್ತಾ ಇಲ್ಲ ನಾವು ಧ್ವಜವನ್ನು ಸುಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾ ಇಲ್ಲ ಧ್ವಜಕ್ಕೆ ಅವಗೌರವ ತೋರಿಸ್ಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇಲ್ಲ ನಾವು ಕೇವಲ ನಮ್ಮ ಖಾಸಗಿ ಜಾಗಗಳಲ್ಲಿ ಧ್ವಜಾರೋಹಣ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಇದ್ದೀವಿ ಅಮೇರಿಕ ಥರ ಕೇಳ್ತಾ ಇಲ್ಲ ಯಾವ ದೇಶದಲ್ಲಿಯೂ ಇರಲಾರ್ದಂಥ ನಿರ್ಬಂಧ ನಮ್ಮ ದೇಶದಲ್ಲಿ ಏಕಿದೆ ಇದಕ್ಕೆ ದಯವಿಟ್ಟು ನಮಗೆ ರಿಯಾಯಿತಿಯನ್ನು ಕೊಡಿ ವಿನಾಯಿತಿಯನ್ನು ಕೊಡಿ ಹಾರಿಸಲಿಕ್ಕೆ ಅಂತ ಕೇಳ್ತಾರೆ ಅವಾಗ ಪ್ರತಿವಾದಿಯಾದಂಥ ಕಮಿಷನರ್ ಅವರ ಪರವಾಗಿ ವಾದವನ್ನು ಮಂಡನೆ ಮಾಡಲಾಗತ್ತೆ ಅವ್ರು ಹೇಳ್ತಾರೆ ಇದನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಆಗುತ್ತೆ ಧ್ವಜಕ್ಕೆ ನೀಡಬೇಕಾದಂಥ ಗೌರವವನ್ನು ನೀಡಲಿಕ್ಕೆ ಆಗೋದಿಲ್ಲ ನೀವು ಜೊತೆಗೆ ಇದನ್ನು ಕಮರ್ಷಿಯಲ್ ಪರ್ಪಸಿಗೆ ಬಳಸ್ತಾ ಇದ್ದೀರಿ ಅಂತ ತೋರಿಸ್ತದೆ ಯಾವುದೋ ಒಂದು ಫ್ಯಾಕ್ಟ್ರಿ ಮೇಲೆ ಧ್ವಜ ಹಾರಿಸುವ ಮೂಲಕ ನೀವು ಇದನ್ನು ಕಮರ್ಷಿಯಲ್ ಪ್ರಾಫಿಟ್ ಮಾಡ್ಕೊಳ್ಳಿಕ್ಕೆ ಅನುವು ಮಾಡ್ಕೋತಾ ಇದ್ದೀರಿ ಅಂತ ಇದು ಪರಿಭಾವಿಸಲಾಗತ್ತೆ ಜೊತೆಗೆ ಧ್ವಜ ಸಂಹಿತೆ ಇರುವುದರಿಂದ ಆ ಧ್ವಜ ಸಂಹಿತೆ ಏನನ್ನು ಹೇಳುತ್ತೋ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ ಮೇಲೆ ಮೊಕದ್ದಮೆ ಹಾಕಲಿಕ್ಕೆ ನಮಗೆ ಅವಕಾಶ ಇದೆ ಅಂತ ಶಾಂತಿಭೂಷಣ್ ಹೇಳ್ತಾರೆ ಇದು ಕಾನೂನಲ್ಲ ಇದು ಗೃಹ ಸಚಿವಾಲಯ ಶಿಸ್ತಿಗಾಗಿ ಮಾಡಿರುವಂಥ ನಿಬಂಧನೆಗಳು ಆದ್ದರಿಂದ ಇದಕ್ಕೆ ವಿನಾಯಿತಿಯನ್ನು ಕೊಡಬೇಕು ನಮ್ಮ ನಮ್ಮ ಕಟ್ಟಡಗಳ ಮೇಲೆ ಹಾರಿಸಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಕೇಳ್ಕೊತಾರೆ ಕೊನೆಗೆ ಡಿ ಪಿ ವಾಧ್ವಾ ಅವರು ಜಜ್ಮೆಂಟನ್ನು ಕೊಡ್ತಾರೆ ಕೇವಲ ಮತ್ತು ಕೇವಲ ಯೂನಿಯನ್ ಗೌರ್ಮೆಂಟ್ ಏನಿದೆ ಅವರ ಕ ಕಟ್ಟಡಗಳ ಮೇಲೆ ಸರ್ಕಾರಿ ಕಟ್ಟಡಗಳ ಮೇಲೆ ಹಾರಿಸಬಹುದಾದಂಥ ಧ್ವಜವನ್ನು ಬೇರೆ ಕಡೆ ಗೌರವಯುತವಾಗಿ ರಾಷ್ಟ್ರಕ್ಕೆ ಮತ್ತು ಧ್ವಜಕ್ಕೆ ಮತ್ತು ರಾಷ್ಟ್ರಗೀತೆಗೆ ಗೌರಕ್ಕೆ ಚ್ಯುತಿಯಾಗಲಾರದ ಹಾಗೆ ಬಳಸಬಹುದು ಒಂದು ವೇಳೆ ಅದಕ್ಕೆ ಭಂಗ ಬಂದಂಥ ಸಂದರ್ಭದಲ್ಲಿ ಅವರ ಮೇಲೆ ಮೊಕದ್ದಮೆಯನ್ನು ದಾಖಲಿಸಬಹುದು ರಾಷ್ಟ್ರದ್ರೋಹದ ಕೇಸು ಹಾಕಬಹುದು ಆದರೆ ಯಾವುದೇ ಕಾರಣಕ್ಕೂ ಆರ್ಟಿಕಲ್ ಹತ್ತೊಂಬತ್ತು ಬಾರ್ ಒಂದು ಬಾರ್ ಎ ಪ್ರಕಾರ ನಮಗೆ ಇರಬೇಕಾದಂಥ ಹಕ್ಕುಗಳನ್ನು ಚ್ಯುತಿ ತರಲಿಕ್ಕೆ ಧ್ವಜ ಸಂಹಿತೆ ಹೆಸರಿನಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಪನ್ನು ಒಂದು ಐತಿಹಾಸಿಕ ತೀರ್ಪನ್ನು ಕೊಡಲಾಗುತ್ತೆ ಎರಡು ಸಾವಿರದಿಂದ ಎರಡರಿಂದ ಈಚೆಗೆ ಇದೊಂದು ಈಗ ಬಳಸಬಹುದಾದಂಥದ್ದಾಗಿತ್ತು ಈಗ ಧ್ವಜ ಸಂಹಿತೆ ಏನಿದೆ ಅದು ಇನ್ನಷ್ಟು ನಿಬಂಧನೆಗಳನ್ನು ಕಡಿಮೆ ಮಾಡಲಾಗಿದೆ ಎಲ್ಲರೂ ಹಾರಿಸಲಿಕ್ಕೆ ಆಸ್ಪದವನ್ನು ಮಾಡಿಕೊಡಲಾಗಿದೆ ಕೇವಲ ಖಾದಿಯಲ್ಲಿ ಮಾತ್ರ ಧ್ವಜವನ್ನು ಬಳಸಬಹುದಾದಂಥ ಬೇಳೆ ಬಟ್ಟೆಯಲ್ಲೂ ಬಳಸಬಹುದು ಅನ್ನುವಂಥ ಒಂದು ರಿಯಾಯಿತಿಯನ್ನು ಕೊಡಲಾಗಿದೆ ಇವತ್ತು ಕಾಂಗ್ರೆಸ್ನವರು ಎಲ್ಲ ಕಡೆ ಹೇಳ್ತಾರೆ ಯಾಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಚೇರಿಯ ಮೇಲೆ ನೀವು ಧ್ವಜವನ್ನು ಹಾರಿಸುವುದಿಲ್ಲ ಅಂತ ಕೇಳ್ತಾರಲ್ಲ ಈ ಮೊಕದ್ದಮೆಯನ್ನು ದಯವಿಟ್ಟು ಅವ್ರಿಗೆ ಹೇಳಿ ಯಾವುದೇ ಖಾಸಗಿ ಕಟ್ಟಡಗಳ ಮೇಲೆ ಹಾರಿಸಲಿಕ್ಕೆ ಅನುವು ಕೊಡಲಾಗ್ತಾ ಇಲ್ಲ ಎರಡು ಸಾವಿರದ ಎರಡರವರೆಗೂ ಇದಕ್ಕೆ ಅವಕಾಶವೇ ಇರಲಿಲ್ಲ ಅದಾದ ಮೇಲೆ ಈ ಜಡ್ಜ್ಮೆಂಟ್ ಬಂದ ಮೇಲೆ ಇಂಥದ್ದೊಂದು ಪ್ರಾವಿಜನನ್ನು ಕೊಡಲಾಯಿತು ಇವನ್ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಜಡ್ಜ್ ಕಾರ್ಗಳ ಮೇಲೆ ಧ್ವಜ ಹಾರಿಸಬಹುದು ಅಂತ ಒಂದು ತೀರ್ಪು ಬರುತ್ತೆ ಅಲ್ಲಿವರೆಗೂ ಅದು ಕೂಡ ಆಸ್ಪದ ಇರಲಿಲ್ಲ ಇದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಧ್ವಜ ಹಾರಿಸ್ತಾ ಇರಲಿಲ್ಲ ಅವರು ನಾಗ್ಪುರ ಕಚೇರಿ ಮೇಲೆ ಕೇವಲ ಭಗವಾದ್ ಧ್ವಜ ಹಾರಿಸ್ತಾ ಇದ್ದರು ಅನ್ನುವಂಥ ಮಾತನ್ನು ಆಡ್ತಾರೆ ಅವ್ರಿಗೆ ಈ ಮೊಕದ್ದಮೆ ಬಗ್ಗೆ ಗೊತ್ತೇ ಇರೋದಿಲ್ಲ ಈ ಮೊಕದ್ದಮೆ ಇಂಥದ್ದೊಂದು ಮೊಕದ್ದಮೆ ಆದ ದಾಖಲಾಗಿತ್ತು ರಾಯ್ಗಢದಲ್ಲಿ ಇಂಥದ್ದೊಂದು ಪ್ರಕರಣ ಆಗಿತ್ತು ಸ್ವತಃ ಕಾಂಗ್ರೆಸ್ ಎಂ ಪಿ ನವೀನ್ ಜಿಂದಲ್ ಅವ್ರಿಗೆ ಈ ರೀತಿ ಮಾಡಲಾಗಿದೆ ಆದ್ದರಿಂದ ಇದಕ್ಕೆ ಅವಕಾಶ ಇಲ್ಲ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತೇ ಇರೋಲ್ಲ ಮಾಹಿತಿಗಾಗಿ ಇದೊಂದು ಘಟನೆಯನ್ನು ತಮ್ಮದ್ರಿಗೆ ಪ್ರಸ್ತಾಪ ಮಾಡಿದ್ದೇನೆ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ